श्री गुरुभ्यो नमः परम गुरुभ्यो नमः हरिः ओम जयति हरिरचिन्त्य सर्वदेवैकवन्द्यः परम गुरुरभीष्टावप्तितः सज्जनानां निखिल गुणगणार्णो नित्य निर्मुक्त दोषः सरसिजनयनोऽसौ श्रीपतिर्मानदो नः अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं तपो विद्या विरक्त्यादि सद्गुणौघाकरानहं वादिराज गुरुन् वंदे हयग्रीव पदाश्रयान् दुर्वादि ध्वांतरवये वैष्णवेंदी वरेंदवे श्री राघवेंद्र गुरवे नमो अत्यंत दयालवे तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वंदे परिव्राट चक्रवर्तिनं ಸ್ವಸ್ತ್ಯಸ್ತು. ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ಪ್ರಿಯ ಆಧ್ಯಾತ್ಮ ಬಂಧುಗಳೇ, ಮಾಸ ವಿಶೇಷವಾದ ಮಾರ್ಗಶಿರ ಭಗವಂತನ ನುಡಿಯಂತೆ ಎಲ್ಲೆಲ್ಲಿ ಭಗವಂತನ ವಿಭೂತಿ ರೂಪಗಳು ಅಂದಾಗ ವಿಭೂತಿ ಯೋಗದಲ್ಲಿ ಕೃಷ್ಣನೇ ನಮಗೆಲ್ಲ ತಿಳಿ ಹೇಳುವಂತೆ ಅಶ್ವತ್ಥ ಸರ್ವವೃಕ್ಷಾಣಾಂ ಆಶ್ರಮಾಣಾಂ ಅಹಂ ತುರಿಯೇ ನಕ್ಷತ್ರಾಣಾಂ ಅಹಂ ಶಶಿ ಗಂಧರ್ವಾಣಾಂ ಚಿತ್ರರಥಃ ಮಾಸಾನಾಂ ಮಾರ್ಗಶೀರ್ಷೋಹಂ. ಹೀಗೆ ಭಗವಂತನೇ ಹೇಳಿದಂತೆ ಆಶ್ರಮಗಳ ಪೈಕಿ ಸನ್ಯಾಸಿಗಳಲ್ಲಿ ನಕ್ಷತ್ರಗಳಲ್ಲಿ ಚಂದ್ರನ ಒಳಗಡೆ, ಪಾಂಡವರಲ್ಲಿ ಅರ್ಜುನನ ಒಳಗಡೆ, ಗಂಧರ್ವರ ಪೈಕಿ ಚಿತ್ರರಥನಲ್ಲಿ, ಮಾಸಗಳಲ್ಲಿ ಮಾರ್ಗಶಿರ ನನ್ನ ಸನ್ನಿಧಾನ ವಿಭೂತಿ ಅಂಶವನ್ನು ಕಾಣಿರೋ ಅಂತ ಭಗವಂತನೇ ಕೊಟ್ಟ ಸಂದೇಶ. ಅದರಲ್ಲಿ ಆ ಅರ್ಜುನನನ್ನು ಕರುವನ್ನಾಗಿ ಮಾಡಿ ಗೋಪಾಲಕೃಷ್ಣನೇ ಗೋವಾಗಿ ಜ್ಞಾನದ ಹಾಲನ್ನು ಕುಡಿಸ್ತಾ ಇದ್ದಾನೆ. 9ನೇ ಅಧ್ಯಾಯದಲ್ಲಿ ಭಗವಂತ ತತ್ವಗಳ ಉಪದೇಶವನ್ನು ಅರ್ಜುನನಿಗೆ ಮಾಡ್ತಾ ಇದ್ದಾನೆ. ಇದನ್ನು ರಾಜವಿದ್ಯೆ ಅಂತಲೂ ಕೂಡ ಹೇಳ್ತಾರೆ. ರಾಜವಿದ್ಯಾ ಅಂದರೆ ರಾಜರು ಅನುಸರಿಸಬೇಕಾದ ವಿದ್ಯಾ. ಇಂದಿನ ರಾಜವಿದ್ಯೆ ಬೇರೆ, ಅದನ್ನು ಬಿಟ್ಬಿಡಿ. ನಾವೆಲ್ಲರೂ ಕೂಡ ಧರ್ಮಕ್ಷೇತ್ರದಲ್ಲಿ, ಕುರುಕ್ಷೇತ್ರದಲ್ಲಿದ್ದೇವೆ, ಜೀವನದ ರಣಾಂಗಣದಲ್ಲಿ ನಿಂತಿದ್ದೇವೆ. ನಮ್ಮ ಬಂಧು ಬಾಂಧವರೇ ದ್ರೋಣ ಭೀಷ್ಮ ಕೃಪಾಚಾರ್ಯರ ಸ್ಥಾನದಲ್ಲಿ ನಿಂತು ನಮ್ಮ ವಿರುದ್ಧವೇ ಯುದ್ಧ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ನಾವು ಯುದ್ಧ ಮಾಡಬೇಕಾದ್ರೆ ನಮ್ಮ ಒಂದು ಒಳಗಿನ ಅಂತಃಸತ್ವ, ಆ ಭಗವದ್ಗೀತೆಯ ಜೀವನದ ಅನುಸರಣೆ ಬಹಳ ಮುಖ್ಯವಾಗ್ತದೆ. ಯಾವ ಅರ್ಜುನ ಗಾಂಡೀವಂ ಸಂಸ್ರತೆ ಹಸ್ತಾತ್, ನನ್ನ ಇಡೀ ಶರೀರ ವೇಪದುಷ್ಟ ಶರೀರೇಮೆ, ಎಲ್ಲ ಇಡೀ ದೇಹ ನಡಗ್ತಾ ಇದೆ ಕೃಷ್ಣ,
ಇಡೀ ರಾಜ್ಯದಿಂದ ಏನು ಪ್ರಯೋಜನ? ಎಲ್ಲ ಕೃಷ್ಣನಿಗೆ ಎದುರಾಗಿ ಅರ್ಜುನ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದ. ಇದರಿಂದ ಸನಾತನ ಧರ್ಮವೇ ನಾಶ ಆಗ್ತದೆ, ಲುಪ್ತ ಪಿಂಡೋದಕ ಕ್ರಿಯಾ, ಅನೇಕರು ವಿಧವೆಯರಾಗ್ತಾರೆ ಅಂತೆಲ್ಲ ಮಾತನಾಡಿದ್ದ. ಆಗ ಕೃಷ್ಣ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ತಾಂತಿ ದೀಕ್ಷಸ್ವ ಭಾರತ ಅಂತ ಅರ್ಜುನನಿಗೆ ಹೇಳ್ತಾ ಬಂದ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅಂತ ಹೇಳಿದ. ಅದೇ ರೀತಿಯಾಗಿ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯಿತಿ ಮಾರುತ ಅಂತ ಜೀವನಿಗೆ ನಾಶ ಇಲ್ಲ ಅನ್ನೋದನ್ನು ಹೇಳ್ತಾ ಬಂದ. ಈಗ ಶ್ರೀಕೃಷ್ಣ ಪರಮಾತ್ಮ ತತ್ವಜ್ಞಾನದ ಉಪದೇಶವನ್ನು ಅರ್ಜುನನಿಗೆ ಮಾಡುವ ಸಮಯ. ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅಂತ ಭಗವಂತ ಆರಂಭ ಮಾಡ್ತಾ ಇದ್ದಾನೆ. ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ನೋಡೋ ಅರ್ಜುನ, ಈಗ ಹೇಳುವಂತಹ ವಿಚಾರ ಇದು ಬಹಳ ಗುಹ್ಯವಾದ ವಿಚಾರ. ಕೃಷ್ಣ ಹೇಳಿದ್ದೆಲ್ಲ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತಲೇ ಹೇಳಿದ್ದು. ನೋಡಿ, ಲೌಕಿಕ ಜನರಿಗೆ ಇದನ್ನು ಹೇಳಿದರೆ ಅರ್ಥ ಆಗೋದಿಲ್ಲ, ನಮಗೆ ಲೌಕಿಕರು ಕೇಳಬೇಕು ಅಂತಲೂ ಕೂಡ ಇಲ್ಲ. ಯಾರು ನೋಡಿ, ಲೋಕದಲ್ಲಿ ಪಾರ್ಥೇನಿಯಂ ಗಿಡಗಳಿರ್ತದೆ, ಅದಕ್ಕೆ ನಾವೆಲ್ಲ ನೀರು ಹಾಕಿ ಬೆಳೆಸಬೇಕು ಅಂತ ಇಲ್ಲ, ತನ್ನ ಪಾಡಿಗೆ ತಾನೇ ಬೆಳ್ಕೊಂಡು ಹೋಗ್ತಾ ಇರ್ತದೆ. ತುಳಸಿ ಗಿಡ ಇರ್ತದೆ, ಅದಕ್ಕೆ ನಾವೇ ನೀರು ಹಾಕಿ ಬೆಳೆಸಬೇಕು, ಆಗ ಮಾತ್ರ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಭಗವಂತನಿಗೆ ಹೋಗಲಿಕ್ಕೆ ಸಾಧ್ಯ. ಹೀಗಾಗಿ ಇದನ್ನು ಯಾರು ಕೇಳ್ತಾರೋ ಅವರಿಗೆ ಹೇಳಬೇಕು. ನಮ್ಮದು ಧರ್ಮದ ಪ್ರಚಾರ ಅಷ್ಟೇ, ಉಳಿದಂತೆ ರಾಜಕೀಯ ಪ್ರಚಾರ. ಕೋಟಿ ಕೋಟಿ ಮಿಲಿಯನ್ ಮಿಲಿಯನ್ ಲೈಕ್ಗಳು ಬಂತು ಅಂತ ಉದ್ದೇಶ ಅಲ್ಲ. ಎಲ್ಲರೂ ಕೂಡ ಕೋಟಿ ಜನರಲ್ಲಿ 10 ಜನ ಗೀತೆಯನ್ನು ಸರಿಯಾಗಿ ಕೇಳಿ ಅದರಲ್ಲಿ ಒಬ್ಬ ಅಳವಡಿಸಿಕೊಂಡ್ರೆ ಅದೇ ಸಾರ್ಥಕ. ಹೀಗಾಗಿ ಕೃಷ್ಣ 1000000 ಕೋಟಿ ಜನರನ್ನು ಬಿಟ್ಟು ಕೇವಲ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಏನಂತ, ಇದಂ ತೂತೆ ಗುಹ್ಯತಮಂ ಪ್ರವಕ್ಷ್ಯಾಮಿ. ಬಹಳ ಗುಹ್ಯತಮವಾದ ವಿಚಾರ, ಅದನ್ನು ಹೇಳ್ತೇನೆ ಅಂತ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ಬಹಳ ಉತ್ತಮವಾದಂತಹ ವಿಚಾರ ಇದು. ಅರ್ಜುನ ಆರಂಭ ಮಾಡ್ತೇನೆ ಅಂತ, ಪ್ರತ್ಯಕ್ಷಾಗಮಂ ಧರ್ಮ್ಯಂ. ಯಾವತ್ತೂ ಕೂಡ ನಾವು ಗುಹ್ಯತಮವಾದ ವಿಚಾರಗಳಿದ್ದಾಗ ಅದನ್ನು ಆದಷ್ಟು ಸಾತ್ವಿಕರಿಗೆ ಉಣಬಡಿಸಲಿಕ್ಕೆ ಪ್ರಯತ್ನ ಪಡಬೇಕು. ಯಾವತ್ತೂ ಕೂಡ ಭಗವಂತನ ಜ್ಞಾನ ಯಾರಿಗಾಗ್ತದೆ ಅಂತಂದರೆ, ಯಾರಿಗೆ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಯಾರಿಗೆ ಶ್ರದ್ಧೆ ಇದೆಯೋ ಅವರಿಗೆ ಮಾತ್ರ ಭಗವದ್ ವಿಚಾರಗಳು ಇಷ್ಟ ಆಗ್ತವೆ. ನಾವು ಕೋಣದ ಮುಂದೆ ಕಿನ್ನೂರಿ ಬಾರಿಸಿದ ಹಾಗೆ ಆಗ್ತದೆ. ಯಾವತ್ತೂ ಕೂಡ ಆಸಕ್ತಿ ಉಳ್ಳವರಿಗೆ ಮಾತ್ರ ವಿಚಾರ ತಿಳಿಸಬೇಕು. ಅರ್ಜುನ 8 ಅಧ್ಯಾಯವನ್ನು ಉಪದೇಶ ಮಾಡುವಾಗ ಕೇಳುವಂತಹ ಸ್ಥಿತಿಗೆ ಬಂದಿದ್ದ. ಆದರೂ ಕೃಷ್ಣ ಹೇಳ್ತಾ ಇದ್ದಾನೆ, ಅಶ್ರದ್ಧಧಾನಾ ಪುರುಷ ಧರ್ಮ್ಯವಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ ಅಂತ ಹೇಳ್ತಾ, ಭಗವಂತನ ಒಂದು ಮಹಾತ್ಮೆಗಳು ಅವನ ಅರಿವು ಇದ್ದಾಗ ಮಾತ್ರ ಅರ್ಥ ಆಗ್ತದೆ. ಇಲ್ಲ ಅಂದರೆ
ಯಥಾಂಧಸ್ಯ ದರ್ಪಣಂ. ಕುರುಡನಿಗೆ ಕನ್ನಡಿ ತೋರಿಸಿದ್ರೆ ಏನ್ ಕಾಣುತ್ತದೆ? ಹಾಗಾಗ್ತದೆ. ಇದನ್ನ ಕೃಷ್ಣ ಹೇಳ್ತಾ, ಭಗವಂತ ಎಲ್ಲ ಜೀವರ ಒಳಗಡೆ ಇದ್ದಾನೆ, ಆದರೆ ಭಗವಂತನ ಇರುವಿಕೆಗೆ ಜೀವ ಆಶ್ರಯ ಅಲ್ಲ. ಒಂದು ಲೋಟ ನೀರನ್ನ ನಾನು ಕೈಯಲ್ಲಿ ಹಿಡ್ಕೊಂಡ್ರೆ ಆ ಲೋಟೆಗೆ ನೀರಿಗೆ ನನ್ನ ಕೈ ಆಶ್ರಯ. ನನ್ನ ಕೈ ಇಲ್ಲ ಅಂದರೆ ಆ ಲೋಟೆಯು ಲೋಟೆಯ ಒಳಗಿನ ನೀರು ಕೆಳಗಡೆ ಬಿದ್ದು ಹೋಗ್ತದೆ. ನಮ್ಮ ದೇಹವೇ ಒಂದು ಪಾತ್ರೆ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃ ಪಿತನ ಗುಣ ಸ್ತೋತ್ರಗಳ. ಪಾತ್ರ ಅಂತ ನಮ್ಮ ದೇಹಕ್ಕೆ ಹೇಳ್ತಾರೆ. ಈ ದೇಹವೆಂಬ ಪಾತ್ರೆಯ ಒಳಗಡೆ ಭಗವಂತ ಇದ್ದಾನೆ, ಆದರೆ ಭಗವಂತನ ಇರುವಿಕೆಗೆ ಈ ದೇಹ ಆಧಾರ ಅಲ್ಲ. ಯಾರ ಆಧಾರ? ಜೀವಾಂತರ್ಗತ ಜೀವ ನಿಯಾಮಕ ಜೀವ ವಿಲಕ್ಷಣ ಜೀವನದ ಆ ಭಗವಂತ ರಾಜೀವ ಲೋಚನನಾದ ಪರಮಾತ್ಮ ಜೀವನ ಒಳಗಡೆ ಇದ್ದಾನೆ. ಜೀವನಂತೆಯೇ ಇದ್ದಾನ ಅಲ್ಲ, ಜೀವ ವಿಲಕ್ಷಣ ಅದನ್ನು ಹೇಳ್ತಾ ಇದ್ದಾನೆ. ಮಯಾ ತತಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ ಮತ್ ಸ್ಥಾನಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತ. ನಾನಲ್ಲಿದ್ದೇನೆ ಅಂತ ಮಾತ್ರಕ್ಕೆ ಆ ದೇಹ ನನಗೆ ಆಧಾರ ಅಂತ ತಿಳ್ಕೊಳ್ಬೇಡಪ್ಪ. ನನಗೆ ಯಾವುದು ಆಧಾರ ಅಲ್ಲ, ನಾನು ಜಗತ್ತಿಗೆ ಆಧಾರ. ಆಧಾರ ನಿಲಯೋಧಾತ ವಿಧಾತ ಧಾತುರುತ್ತಮ. ಆ ಭಗವಂತ ಉತ್ತಮೋತ್ತಮನಾದ ವ್ಯಕ್ತಿ ಇದ್ದಾನೆ. ಹೇಳ್ತಾನೆ ಭಗವಂತ ನಮ್ಮ ದೇಹದ ಒಳಗಿದ್ದಾನೆ. ಎಲ್ಲಿದ್ದಾನೆ? ಯಾವ ಇಂದ್ರಿಯದಲ್ಲಿ ಗೋಚರನ ಆಗ್ತಾನೆ? ಎಲ್ಲ ಕಡೆಯೂ ಇರ್ತಾನೆ, ಎಲ್ಲಿಯೂ ಕೂಡ ನಮಗೆ ಗೋಚರ ಆಗೋದಿಲ್ಲ. ಭಗವಂತ ಇಲ್ಲದ ಜಾಗವೇ ಇಲ್ಲ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ನಾವು ಭಕ್ತರು ಚಿಂತನೆ ಮಾಡ್ತೀವೋ ಅಲ್ಲೇ ಇದ್ದಾನೆ. ವಿಜಯರಾಯರು ಸುಳಾದಿಯಲ್ಲಿ ಹೇಳ್ತಾರೆ, ಎಲ್ಲಿದ್ದಾನೆ ಭಗವಂತ ದೇಹದಲ್ಲಿ? ಬಲಹಸ್ತದಲ್ಲಿ, ಯಜ್ಞ ಶಾಲೆಯಲ್ಲಿ, ಕಣ್ಗಳ ಕಪ್ಪಿನಲ್ಲಿ, ಹೃದಯ ಸ್ಥಾನ ನಾಭಿಯಲ್ಲಿ, ತುಳಸಿ ಗಂಗಾ ಸಂಗಮದಲ್ಲಿ, ತುರಗ ತುರುವಿನಲ್ಲಿ, ಮಲಗುವ ಮನೆಯಲ್ಲಿ, ನೈವೇದ್ಯ ಸಮಯದಲ್ಲಿ, ಬಲು ಕರ್ಮ ಬಂಧಗಳು ಮೋಚಕವಾಗುವಲ್ಲಿ, ಎಲ್ಲ ಕಡೆ ಭಗವಂತ ಇದ್ದಾನೆ. ಆದ್ದರಿಂದ ಭಗವಂತ ಪ್ರತಿಯೊಂದು ಇಂದ್ರಿಯಗಳ ಒಳಗೂ ಕೂಡ ಇದ್ದಾನೆ. ಎಲ್ಲಿದ್ದಾನೆ? ಸಕ್ಕರೆ ಅಚ್ಚಿನ ಬೊಂಬೆಯ ಒಳಗಡೆ. ಸಕ್ಕರೆ ಹೇಗಿದೆಯೋ ಹಾಗೆ ನಮ್ಮ ದೇಹದ ಎಲ್ಲ ಭಾಗದಲ್ಲಿದ್ದಾನೆ. ಎಲ್ಲಿ ನೋಡಿದರಲ್ಲಿ ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ಬಾಹ ಕಾರಣವಾಹುದು. ಸೊಲ್ಲಿಗೆ ಸ್ತಂಭದಲ್ಲಿ ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇನಯ್ಯ ಬಲ್ಲ ಭಕುತ ಜನರಿಗೆ. ಎಲ್ಲ ಕಡೆ ಇರೋ ದೇವರನ್ನ ಇಲ್ಲಷ್ಟೇ ಇದ್ದಾನೆ. ಈಗ ದೇವರು ಅಂದ್ಕೊಳ್ಳೆ ಅಬ್ಬಾ ದೇವರು ಅಂತ ಎದೆ ಮುಟ್ಕೊಳ್ತಾರೆ. ಎದೆಯಲ್ಲಿ ಮಾತ್ರ ಇದ್ದಾನ? ಅಲ್ಲೂ ಇದ್ದಾನೆ. ದೇವರು ಒಂದು ಕೂಡಲೇ ಪ್ರಸಾದ ಕಣ್ಣಿಗೆ ಹೊತ್ಕೊಳ್ತಾರೆ. ಕಣ್ಣಲ್ಲಿ ಮಾತ್ರ ಇದ್ದಾನ? ಇಲ್ಲ, ತಲೆಯಲ್ಲೂ ಇದ್ದಾನೆ. ತಸ್ಯ ಆಶಿಖಾಯ ಮಧ್ಯೆ ಪರಮ ಆತ್ಮ ವ್ಯವಸ್ಥಿತ. ವೇದ ಹೇಳ್ತಾ ಇದೆ ಎಲ್ಲ ಕಡೆ ಇಲ್ಲೂ ಕೂಡ ಶಿಖದಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆದರೆ ಎಲ್ಲಿ ಅವನು ಗೋಚರಕ್ಕೆ ಬರ್ತಾನೆ? ಕಣ್ಣಿನ ಒಳಗೆ ನೋಡೋ ಹರಿಯ, ಒಳಗಣ್ಣಿನಿಂದ ನೋಡೋ ಆಗ ಕಾಣ್ತಾನಷ್ಟೆ. ಆದ್ದರಿಂದ ನಚಮ ಸ್ಥಾನಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ. ಯಾವತ್ತೂ ಕೂಡ ನಾನು ಮಮಾತ್ಮ ಭೂತ ಭಾವನಃ, ಎಲ್ಲ ಕಡೆ ದೇಹದಲ್ಲಿ ಇದ್ದೇನೆ ನಾನು, ಆದರೆ ಯಾವ ಇಂದ್ರಿಯಗಳಿಗೂ ಕೂಡ ಗೋಚರನಾಗೋದಿಲ್ಲಪ್ಪ ಅರ್ಜುನ. ನೋಡಿ, ಇದನ್ನ ಹೊರಗಡೆ ನಾವು ಯಾರಿಗಾದರೂ ಹೇಳಿದ್ರೆ ನಕ್ಕು ಬಿಡ್ತಾರೆ. ಅಲ್ಲರಿ, ಕಣ್ಣಿಗೆ ಕಾಣೋದಿಲ್ಲ ಅಂತ ದೇವರಿಗೆ ನಮಸ್ಕಾರ ಮಾಡ್ತೀರಲ್ಲ ಅಂತ. ಅವರಿಗೆ ಗೊತ್ತಿಲ್ಲ, ಹೊರಗಿನ ಕಣ್ಣು ಕಣ್ಣೇ ಅಲ್ಲ ಅಂತ. ಇನ್ನು
ಭಗವಂತ ಪ್ರಳಯ ಕಾಲದಲ್ಲಿ ಏನು ಮಾಡ್ತಾನೆ? ದೇವರೇ ಹೇಳ್ತಾನೆ, ಅರ್ಜುನ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನನ್ನ ಉದರದ ಒಳಗಡೆ ಹಾಕ್ಕೊಂಡು ನಾನಿರ್ತೇನೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಕೆಲವು ಆಗಿ ಜಾಣತ ನದಿ. ಆ ಲಕ್ಷ್ಮೀ ದೇವಿಯನ್ನ ಆಭರಣ ಮಾಡಿ ಭಗವಂತ ಪ್ರಳಯ ಸೃಷ್ಟಿ ಈ ಎಲ್ಲ ಕ್ರಿಯೆಗಳಲ್ಲಿ ಭಗವಂತನ ಆ ಪ್ರಕೃತಿ ಮೂಲ ಪ್ರಕೃತಿಯ ಒಳಗಡೆ ಭಗವಂತ ಇದ್ದಾನೆ, ಎಲ್ಲವೂ ಅವನೇ. ಅಂತಹ ಆ ಭಗವಂತ ಸರ್ವಭೂತಾನಿ ಕೌಂತ್ಯೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸರ್ಜಾಮ್ಯ. ನಾನು ಎಲ್ಲ ಕಡೆ ಕಲ್ಪದಗಳ ಆದಿಯಲ್ಲಿರ್ತೇನೆ, ಮಧ್ಯದಲ್ಲಿರ್ತೇನೆ. ಈಗ ಶ್ರೀ ಶ್ವೇತ ವರಹ ಕಲ್ಪ ಈಗಲೂ ಇದ್ದಾನೆ, ಎಲ್ಲ ಕಾಲದಲ್ಲಿ ಇರ್ತಾನೆ. ಯಾಕೆ? ಕಾಲಾಂತರ್ಗತ ಕಾಲ ನಿಯಾಮಕ, ಕಾಲ ಎಲ್ಲ ಕಾಲದಲ್ಲಿಯೂ ಕೂಡ ಭಗವಂತ ವ್ಯಾಪ್ತನಾಗಿದ್ದಾನೆ. ಅಂತಹ ಆ ಭಗವಂತನ ಚಿಂತನೆ ನಿರಂತರದಲ್ಲಿ ಮಾಡು. ಆಗ ಅರ್ಜುನ ಅಂದ, ಅಲ್ಲ ನಮ್ಮ ಒಳಗಡೆ ದೇವರಿದ್ದಾನೆ, ನಾನಿಗೇನೋ ಒಂದು ಪಾಪವನ್ನು ಮಾಡಿದೆ, ನನ್ನ ಒಳಗಿರೋ ದೇವರು ಈಗ ನನ್ನ ಕೈ ಒದ್ದೆ ಇದೆ, ಇನ್ನೊಬ್ಬರಿಗೆ ನಾನು ನೀರನ್ನು ಹಾಕಿ ಒದ್ದೆ ಮಾಡಿದಾಗ ನನ್ನ ಕೈಗೂ ನೀರಂಟುಕೊಂಡಿತು, ಹಾಗೆ ನನ್ನ ದೇಹದ ಒಳಗಿರುವ ಅಣುರೇಣುಗಳ ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಇದ್ದಾನಲ್ಲ, ನಾನು ನೀರು ಹಾಕಿ ಇನ್ನೊಬ್ಬರನ್ನ ತೊಯಿಸ್ಬೇಕಾದ್ರೆ ಅವನ ಕೈಯೂ ಒದ್ದೆ ಆಗ್ತದ, ನಾನು ಮಾಡುವ ಪಾಪಕರ್ಮಗಳಲ್ಲಿ ಅವನಿಗೂ ಲೇಪ ಇದೆಯಾ ಅಂತ ಪ್ರಶ್ನೆ. ಅದಕ್ಕೆ ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ, ನನಗ್ಯಾವುದು ಅಂಟೋದಿಲ್ಲ ಅಂತಾರೆ. ನೋಡಿ, ಲೌಕಿಕವಾಗಿ ಹೇಳಬೇಕು ಅಂದರೆ ಈ ಡಾಕ್ಟ್ರುಗಳು ಅಥವಾ ನಾವೇ ಕೈಗೆ ಗ್ಲೌಸ್ಗಳನ್ನು ಹಾಕ್ಕೊಂಡು ಏನಾದರೂ ವಸ್ತುವನ್ನು ಮುಟ್ಟಿದಾಗ ನಮ್ಮ ಕೈಗೆ ಏನಾದರೂ ಅಂಟುತ್ತದ? ಡಾಕ್ಟ್ರುಗಳು ಆಪರೇಷನ್ ಮಾಡುವಾಗ ರಕ್ತ ಮಾಂಸ ಎಲ್ಲ ಮುಟ್ತಾ ಇರ್ತಾರೆ, ಅದನ್ನು ತೆಗೆದುಬಿಟ್ರೆ ಒಳಗಿನ ಕೈ ಅವರು ಸ್ವಚ್ಛವಾಗೇ ಇರ್ತದೆ. ಯಾಕೆ? ಆ ಗ್ಲೌಸಿನ ಪರಿಧಿ ಇದೆ. ಭಗವಂತನಿಗೂ ಕೂಡ ಹಾಗೆ, ಎಲ್ಲ ಇದ್ದಾನೆ, ಎಲ್ಲ ಮಾಡ್ತಾನೆ, ಯಾವುದರ ಲೇಪ ಅವನಿಗೆ ಇಲ್ಲ. ಪದ್ಮಪತ್ರ ಇವಾಂಭಸ, ಕಮಲದ ಎಲೆ ಮೇಲೆ ನೀರು ಬಿದ್ದರೆ ನಿಲ್ತದೇನು? ಬಿದ್ದೋಗ್ತದೆ. ಹಾಗೆ ಭಗವಂತನು ಕೂಡ ಇದ್ದಾನೆ, ಇಲ್ಲದಂತಿದ್ದಾನೆ. ಹೇಗಿದ್ದಾನೆ? ಇಕೋ ಹಾಂಗಿಹಾನೆ ಅಕೋ ಹಿಂಗಿಹಾನೆ ಪರಬ್ರಹ್ಮ ನಾರಾಯಣ ಹಾಂಗಿಹಾನೆ ಎಂದರೆ ಹೇಗಿದ್ದಾನೆ ಅಂತ ಹೇಳ್ತೀರಿ. ಎಲ್ಲ ರೀತಿಯಲ್ಲೂ ಭಗವಂತ ಇದ್ದಾನೆ ಅಷ್ಟೆ. ಅವನಿಗೆ ಯಾವ ಕರ್ಮಗಳ ಲೇಪ ಭಗವಂತನಿಗೆ ಇಲ್ಲ. ಇನ್ನು ಆ ಭಗವಂತ ಹಾಗಾದ್ರೆ ನಮ್ಮ ಒಳಗಡೆ ಇದ್ದಾನೆ, ಅವನೇ ಎಲ್ಲ ಮಾಡೋದು, ತಾ ಮಾಡಿ ಮಾಡಿಪನೆಂದು ನೆನೆಯುತ್ತಿರು. ಅವನು ನಮ್ಮೊಳಗಡೆ ಇದ್ದಾನೆ, ನಮ್ಮಿಂದ ಮಾಡಿಸ್ತಾನೆ ಅಂದರೆ ಅವನೆಲ್ಲ ನಮ್ಮಿಂದ ಮಾಡಿಸ್ತಾ ಆರಾಮವಾಗಿ ಕೂತ್ಕೊಂಡ್ಬಿಟ್ಟಿದ್ದಾನ? ಅವನಲ್ಲಿ ಕ್ರಿಯೆಗಳೇ ಇಲ್ವಾ ಅಂದರೆ ಇಲ್ಲ. ಸದಾ ಕಾಲದಲ್ಲಿಯೂ ಕೂಡ ಚೈತನ್ಯಮಯನಾಗಿದ್ದಾನೆ ಪರಮಾತ್ಮ. ಎಲ್ಲ ಕಡೆಗಳಲ್ಲಿ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ಅವನು ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರ್ತಾನೆ. ಅದನ್ನೇ ಬ್ರಹ್ಮಸೂತ್ರ ಹೇಳ್ತು, ಓಂ ಓಂ ಲೀಲಾವತ್ತು ಕೈವಲ್ಯ ಓಂ. ಅವನಿಗಿದೊಂದು ಆಟ ಇದ್ದ ಹಾಗೆ. ನಾವೆಲ್ಲ ತುಂಬ ಕಷ್ಟಪಡ್ತಾ ಇರ್ತೇವೆ ಒಂದು ಕೆಲಸಗಳು ಮಾಡಲಿಕ್ಕೆ, ಭಗವಂತನಿಗೆ ಇಡೀ ಜಗತ್ತಿನ ಆಟ, ಜಗತ್ತಿನ ವ್ಯಾಪಾರ. ದಾಸರು ಹೇಳುವಂತೆ ಮಕ್ಕಳು ಆಟಕ್ಕೆ ಮನೆಯ ಕಟ್ಟಿದಂತೆ, ಆಟ ಸಾಕು ಅಂತಂದಾಗ ಆ ಗೂಡನ್ನು ಕೆಡಿಸಿ ಹೋದಂತೆ. ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಕರ್ತ್ರೆ ಧರ್ತ್ರೆ ತ ಹರ್ತ್ರೆ ಹಯಮುಖ ಹರಯೇ ಅಮುಕ್ತ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿದಸ್ಮನ್ ಮನಸ್ಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ, ಯುಕ್ತಿ ಮಲ್ಲಿಕೆಯಲ್ಲಿ ರಾಜರು ಹೇಳ್ತಾರೆ. ಹಾಗೆ ಆ ಭಗವಂತ ನಿತ್ಯ ಚೈತನ್ಯಮಯನಾಗಿದ್ದಾನೆ.
ಆ ಭಗವಂತ ಅವನನ್ನ ಅನೇಕರು ಬೈತಾ ಇರ್ತಾರೆ. ಈ ತಾಮಸ ಜೀವರು ಭಗವತ್ ನಿಂದನೆಯನ್ನ ನಿರಂತರ ಮಾಡ್ತಾ ಇರ್ತಾರೆ. ಅದನ್ನ ಮಾಡಿಸೋನು ಅವರ ಕರ್ಮಗಳಿಗೆ ಅನುಗುಣವಾಗಿ ಭಗವಂತನೇ. ಯಾಕೆ ಅಂದ್ರೆ ಅವರ ಪಾಪದ ಬಿಂದಿಗೆ ತುಂಬಬೇಕು ಅಂತ. ಹೀಗಾಗಿ ಅವ ಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಆ ಭಗವಂತನನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹೇಗೆ ಅಂದ್ರೆ ಯಾರದ್ದಾದ್ರೂ ಹೆಂಡತಿ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಏ ರಾಮನ ಹೆಂಡತಿಯನ್ನು ಕದ್ಕೊಂಡು ಹೋದಾಗೆ ಅವರ ಹೆಂಡತಿನೂ ಎತ್ಕೊಂಡು ಹೋಗಿದ್ದಾರೆ ನೋಡು ಅಂತ ಅನ್ನೋದು. ಅಯ್ಯೋ ರಾಮನೇ ಸೀತೆಯನ್ನು ಕಾಡಲ್ಲಿ ಬಿಟ್ಟು ಬಂದಿದ್ದ, ಇನ್ನು ನಾನೇನು ಹೆಂಡತಿನ ಬಿಡೋದು ಅಂತ ಅರ್ಥ. ದೇವರಿಗೆ ನಮ್ಮನ್ನು ಹೋಲಿಸಿಕೊಂಡು ದೇವರನ್ನು ಅಪಾರ್ಥ ಮಾಡಿಕೊಳ್ಳೋದು. ಕೃಷ್ಣನೇ ಬೇಕಾದಷ್ಟು ಕದ್ದಿದ್ದಾನೆ, ನಾವ್ಯಾಕೆ ಕಳ್ತನ ಮಾಡಬಾರದು ಅಂತನ್ನೋದು. ಈ ರೀತಿಯಾಗಿ ದೇವರನ್ನು ಅಪಾರ್ಥ ಮಾಡಿಕೊಳ್ಳುವ ಒಂದು ಅವರಿಗೇನು ಫಲ ಅಂದರೆ ತಾಮಸ ಫಲವೇ ಅವರಿಗೆ. ತಂ ಯಥಾ ಯಥಾ ಉಪಾಸತೆ ತಥೈವ ಭವತಿ. ದೇವರನ್ನು ನಾವು ಗುಣಪರಿಪೂರ್ಣ ಆನಂದ ಆನಂದಮಯ ಅಭ್ಯಾಸ ಅಂತೆಲ್ಲ ಉಪಾಸನೆ ಮಾಡಿದರೆ ನಮಗೆ ಬರೋ ಫಲಗಳು ಒಳ್ಳೆಯದ್ದೇ ಬರುತ್ತೆ. ದೇವರನ್ನು ನಿರ್ಗುಣ ನಿರಾಕಾರ ಶುಂಭ ದಡ್ಡ ಮೂಢ ಅಂದರೆ ನಾವು ಅದೇ ಹಾಕ್ಬಿಡ್ತೀವಷ್ಟೆ. ಯಾಕೆಂದರೆ ಮಾವಿನ ಕಾಯಿಯ ಬೀಜದಿಂದ ಮಾವಿನ ಹಣ್ಣೇ ಬರ್ತದೆ, ಬೇವಿನ ಕಾಯಿಯ ಬೀಜದಿಂದ ಬೇವಿನ ಹಣ್ಣೇ ಬರ್ತದೆ. ಅದು ಸಿಹಿ ಇರೋದಿಲ್ಲ, ಇದು ಕಹಿ ಇರೋದಿಲ್ಲ ಅಷ್ಟೆ. ಆದ್ದರಿಂದ ಜೀವನ ಯೋಗ್ಯತೆಗೆ ಅನುಗುಣವಾಗಿ ಎಲ್ಲವೂ ನಡೀತಾ ಇರ್ತದೆ ಭಗವತ್ ಪ್ರೇರಣೆಯಿಂದ. ಕೆಲವರಂತಾರೆ, ನಾವು ಭಾಗವತದಲ್ಲಿ ಒಂದು ಗೋಪ್ಯ ಕಾಮಾತ್ ಭಯಾತ್ ಕಂಸಃ, ಈ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಕಾಮದಿಂದ ಇಷ್ಟಪಡ್ತಾ ಇದ್ರು. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ. ದಾಸರು ಹೇಳ್ತಾರಲ್ಲ, ಅತ್ತೆ ಮಾವರ ಬಿಟ್ಟು ಬಂದೆವು ಹಿತ್ತಲ ಬಾಗಿಲಿಂದ, ಭಕ್ತವತ್ಸಲನ ಬಹು ನಂಬಿದ್ದೆವು ಉತ್ಸಾಹ ಭಂಗವ ಮಾಡಿದ ನಮ್ಮ ತಾರಮ್ಮಯ್ಯ ಎದುಕುಲ ವಾರಿಸಿ ಚಂದ್ರಮನ ಅಂತ. ಹಾಗೆ ಆ ಗೋಪಿಕಾಸ್ತ್ರೀಯರು ಕಾಮದಿಂದ ಕೃಷ್ಣನನ್ನು ಪ್ರೀತಿಸ್ತಾ ಇದ್ರು. ಕಂಸನೂ ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದ. ಹೇಗೆ ಬಂದ ಕೃಷ್ಣ, ಕೊಂದು ಬಿಡ್ತಾನ, ಎಲ್ಲಿದ್ದಾನೆ ನೋಡ್ಕೊಂಬನ್ರಿ, ಅವನು ಬಂದ್ರೆ ಸಾಕು ಹುಷಾರು, ಕೃಷ್ಣ ಬಂದ ಕೃಷ್ಣ ಹೋದ್ನ ಕೃಷ್ಣ ಎಲ್ಲಿದ್ದಾನೆ ಅಂತ ಭಯದಿಂದ ಕೃಷ್ಣನಾಮ ಸ್ಮರಣೆ ಮಾಡ್ತಾ ಇದ್ದ. ಕೆಲವರು ದೇವ್ರ ಪೂಜೆಯನ್ನ ಭಯದಿಂದಲೇ ಮಾಡ್ತಿರ್ತಾರೆ, ಅಯ್ಯೋ ನಾನು ಇವತ್ತು ಪೂಜೆ ಮಾಡಲಿಲ್ಲ ಅಂದ್ರೆ ದೇವ್ರು ಶಾಪ ಕೊಟ್ಬಿಡ್ತಾನೆ ಅಂತ. ಇತ್ತೀಚೆಗೆ ಆ ಭಯನೂ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ರಿ, ಇರ್ಬೇಕು ಮಾತ್ರ ಆ ರೀತಿಯಾದ ಭಯ. ಇನ್ನು ಚೈತ್ಯಾದಯೋ ಯಥ, ದ್ವೇಷದಿಂದ ಕೆಲವರೆಲ್ಲ ಕೃಷ್ಣನನ್ನು ಬೈದು ಬೈದು ಸಾಧನೆ ಮಾಡಿಕೊಂಡು ಶಿಶುಪಾಲಾದಿಗಳು ಕೊನೆಗೆ ಕೃಷ್ಣನ ಹೃದಯವನ್ನೇ ಸೇರಿದರು ಅಂತ. ಆ ಸಂದರ್ಭ ಪರೀಕ್ಷಿತ ಕೇಳ್ತಾನೆ, ಹಾಗಾದರೆ ದೇವರ ದ್ವೇಷ ಮಾಡಿಯೂ ಮೋಕ್ಷಕ್ಕೆ ಹೋಗ್ಬೋದೇನು? ಅದಕ್ಕಂತಾನೆ ಕೃಷ್ಣ ಅಂದ, ಇಲ್ಲ ಇಲ್ಲ, ಯಾವತ್ತೂ ಕೂಡ ಅವರವರ ಜೀವನ ಯೋಗ್ಯತೆಗೆ ಅನುಗುಣವಾದ ಉಪಾಸನೆ ಅವರಲ್ಲಿ ನಾನು ಪ್ರೇರಣೆ ಮಾಡ್ತೇನೆ. ಈ ತಾಮಸ ಜೀವಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ಅವರ ಒಂದು ಬೈ ಬರ್ತ್ ಅವರ ನೇಚರೇ ಆಗಿರ್ತದೆ, ಸ್ವಭಾವವೇ ಹಾಗೆ. ಅವರಿಗೆ ಯಾವಾಗ ಸಂತೋಷ ಅಂತಂದರೆ ದೇವರ ನಿಂದನೆಯನ್ನು ಮಾಡಿದಾಗಲೇ ಆನಂದ. ಈಗ ಒಂಟೆಗೆ ಹೋಳಿಗೆ ಕೊಟ್ಟರೋದಕ್ಕೆ ರುಚಿ ಇಲ್ಲ, ಒಂಟೆಗೆ ಮುಳ್ಳೇ ಇಷ್ಟ. ಹಾಗೆ ನಾವು ಹಸುವಿಗೆ ಗೋಗ್ರಾಸವನ್ನು ಹಣ್ಣನ್ನು ಕೊಟ್ಟರೆ ಹಸುವಿಗೆ ಆ ಗೋಗ್ರಾಸವೇ ಇಷ್ಟ. ಹಾಗೆ ಆಯಾ ಜೀವರಾಶಿಗಳಿಗೆ
ಅವರವರ ಯೋಗ್ಯತೆಗೆ ಅನುಗುಣವಾಗಿ ದೇವರನ್ನ ಬೈದ್ರೇನೆ ಕೆಲವರಿಗೆ ಊಟ ಜೀರ್ಣ ಆಗ್ತಾ ಇರ್ತದೆ. ಹೀಗಾಗಿ ಅವರವರ ಯೋಗ್ಯತೆ ಅವರವರಿಗಾಗಲಿ ಅಂತಾರೆ ದಾಸರು. ನಿಜವಾಗಿ ಭಗವಂತನ ದ್ವೇಷ ಅವರನ್ನೇ ರಾಕ್ಷಸರು ಅಂತ ಹೇಳ್ತಾರೆ. ಈಗ ದೇವರಿಲ್ಲ, ಈಗೆಲ್ಲ ಭಾರಿ ಬೈತಾ ಇದ್ದಾರೆ. ದೇವರಿದ್ದ ಕಾಲದಲ್ಲೇ ಬೈತಾ ಇದ್ರಲ್ಲ, ಅದಕ್ಕೇನು ಹೇಳ್ತೀರಿ? ಕೃಷ್ಣನನ್ನ ಎದುರುಗಡೆ ಇದ್ದಾಗಲೇನೆ ಇವನು ದನ ಕಾಯುವವ, ಇವನು ಸ್ತ್ರೀ ಲೋಲ, ಮಾವನನ್ನೇ ಕೊಂದವ, ಕಳ್ಳ, ಸುಳ್ಳ ಅಂತೆಲ್ಲ ಬೈತಾ ಇದ್ರು. ದೇವರೇನಾದ್ರೂ ತಲೆ ಕೆಡಿಸ್ಕೊಂಡೇನು? ಆಕಾಶಕ್ಕೆ ನಾವು ಎಂಜಲನ್ನು ಉಗಿದ್ರೆ ನಮಗೇ ಬೀಳ್ತದೆ. ಆದ್ದರಿಂದ ಭಗವಂತನಿಂದನೇ ಅದು ಇವತ್ತು ನಿನ್ನೆ ಯಾರೋ ಬಂದರು ಯಾರೋ ಬೈದರು ಅದು ವೈರಲ್ ಆಯಿತು ಅದಲ್ಲ, ಅನೇಕ ದೇವರಿದ್ದ ಕಾಲದಿಂದಲೂ ದೇವರನ್ನು ಬೈಯೋರು ಅಂತಿದ್ದಾರೆ, ಸ್ತೋತ್ರ ಮಾಡೋರು ಅಂತಿದ್ದಾರೆ. ಈಗ ನದಿ ಹರಿತಾ ಇರ್ತದೆ, ಆ ನೀರನ್ನು ತಗೊಂಡು ಕೆಲವರು ದೇವರ ಪೂಜೆನೂ ಮಾಡ್ತಾರೆ, ಅದರಿಂದ ಸಾಧನೆ ಆಗ್ತದೆ. ಕೆಲವರು ಅದೇ ನೀರನ್ನು ಮದ್ಯಪಾನಕ್ಕೆ ಹಾಕಿ ಕುಡಿತಾರೆ, ಅದು ಅವರ ತಾಮಸ ಜೀವನ ಆಗ್ತದೆ. ಆದ್ದರಿಂದ ಭಗವಂತನ ದ್ವೇಷ ಮೋಕ್ಷಕ್ಕೆ ಸಾಧನ ಅಲ್ಲ, ಭಗವಂತನ ಪ್ರೀತಿ ಅದು ಮೋಕ್ಷದ ಸಾಧನ. ಭಗವಂತ ಉತ್ತಮರ ವಿಶೇಷವಾದಂತಹ ಪ್ರೀತಿ ಪಾತ್ರ. ಹಾಗೆ ಅಂತ ಹೇಳಿ ಭಗವಂತನಲ್ಲಿ ಯಾವ ದೋಷಗಳಿಲ್ಲ. ಯಾರಾದರೂ ಅವನನ್ನು ಬೈದರೆ ಅದು ದೋಷನ ಅಲ್ಲ, ದೋಷದ ಲವಲೇಶ ಇಲ್ಲ ಅವನಲ್ಲಿ. ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಶಾಯಿನೇ. ಭಗವಂತ ದೋಷದ ಲವಲೇಶ ಇಲ್ಲ. ಚಂದ್ರಿಕಾ ಗ್ರಂಥದ ಆರಂಭದಲ್ಲಿ ವ್ಯಾಸರಾಜರೇ ಹೇಳ್ತಾರೆ, ಅಸ್ಪೃಷ್ಟ ದೋಷ ಗಂಧಾಯ, ದೋಷದ ಲವಲೇಶವೂ ಕೂಡ ಇಲ್ಲ. ಕಲ್ಯಾಣ ಗುಣ ಸಿಂಧವೇ, ಮಂಗಲಕರವಾದ ಗುಣಗಳಿಗೆ ಮುಖ್ಯ ಆಶ್ರಯನಾಗಿದ್ದಾನೆ ಭಗವಂತ. ಈ ಭಗವಂತನನ್ನ ಅನೇಕ ಭಗವದ್ ಭಕ್ತರು ಉಪಾಸನೆಯನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ? ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಅನೇಕರು ನನ್ನನ್ನು ಅದ್ಭುತವಾದ ಆಚರಣೆಗಳಿಂದ ನನ್ನನ್ನು ಉಪಾಸನೆ ಮಾಡ್ತಾರೆ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋ ಮುಖಂ. ಕೆಲವರು ಅಗ್ನಿಯ ಮಾಧ್ಯಮದಲ್ಲಿ ಆರಾಧನೆ ಮಾಡ್ತಾರೆ, ಕೆಲವರು ಜ್ಞಾನದ ಮುಖಾಂತರವಾಗಿ ಆರಾಧನೆ ಮಾಡ್ತಾರೆ. ಹಾಗೆ ಭಗವಂತನ ಮಹಿಮೆ ದೇವರೇ ಹೇಳ್ತಾನೆ, ಅಹಂ ಕ್ರತುರಹಂ ಯಜ್ಞ ಸ್ವಧಾಹಂ ಅಹಮೌಷಧಂ ಮಂತ್ರೋಹಂ ಅಹಮೇ ವಾಜ್ಯಂ ಅಹಂ ಅಗ್ನಿರಹಂ ಹುತಂ. ಎಲ್ಲ ದೇವರು, ದೇವರ ಮಯ ಇಡೀ ಜಗತ್ತು. ಯಜ್ಞ ಯಾಗಗಳನ್ನು ಮಾಡ್ತೇವೆ, ಆ ಯಜ್ಞ ಅಂದ್ರೆ ಏನು? ಯಜ್ಞ ಕೃದ್ಯಜ್ಞ ಭುಗ್ಯಜ್ಞಿ ಯಜ್ಞ ಕೃದ್ಯಜ್ಞ ಸಾಧನ. ಎಲ್ಲ ಭಗವಂತನೇ. ಅಹಂ ಕ್ರತುರಹಂ ಯಜ್ಞ ಸ್ವಧಾ ಅಹಂ ಔಷಧ. ಶ್ರಾದ್ದ ಮಾಡ್ತೇವೆ, ಸ್ವಧಾ ನಮಸ್ತರ್ಪಾಯಾಮಿ. ಅದು ಯಾರಿಗೆ? ಜನಾರ್ದನ ವಾಸುದೇವನಿಗೇನೆ. ಔಷಧಿ ಯಾರು? ಔಷಧಂ ಜಾಹ್ನವೀತೋ ಎಂ ವೈದ್ಯೋ ನಾರಾಯಣೋ ಹರಿಹಿ. ಭಗವಂತನೇ. ಮಂತ್ರೋಹಂ, ಅನೇಕ ಮಂತ್ರಗಳಿದ್ದಾವೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಮಾತ್. ಯಾರು? ಭಗವಂತನೇ. ಅಹಮೇ ವಾಜ್ಯಂ, ಹೋಮದಲ್ಲಿ ಉಪಯೋಗಿಸುವ ತುಪ್ಪ ದೇವರೇ. ಅಹಂ ಅಗ್ನಿರಹಂ ಹುತಂ, ಅಗ್ನಿಯು ಕೂಡ ಭಗವಂತ. ಅಗಂ ನಯತೀತಿ ಅಗ್ನಿ,
ಅಗ್ನಿ ಅಂತಂದ್ರೆ ಚಲನೆ ಇಲ್ಲದ ವಸ್ತುವಿಗೆ ಚಲನೆಯನ್ನು ತಂದುಕೊಡ್ತಕ್ಕಂಥ. ನಮ್ಮ ಪಾಪಗಳನ್ನ ಕೊಂಡೊಯ್ಯುವಂತಹದ್ದು ಭಗವಂತನೇ ಅಗ್ನಿಯ ಒಳಗಡೆ ಇದ್ದಾನೆ. ಅವನಿಗೆ ಹೆದರಿ ಆ ಅಗ್ನಿ ಉರಿತಾ ಇದೆ. ಭೀಷಾಸ್ಮ ವಾತಪ್ಪವತೆ ಭೀಷೋದೇತಿ ಸೂರ್ಯ. ಆದ್ದರಿಂದ ಗಾಳಿ, ಬೆಳಕು, ಅಗ್ನಿ ಎಲ್ಲ ಭಗವಂತನ ಒಂದು ಪ್ರಭಾವದಿಂದ ಅದೇ ಎಲ್ಲದರ ಒಳಗೂ ಕೂಡ ಅವನು ಅದೇ ಆಗಿದ್ದಾನೆ ಪರಮಾತ್ಮ. ಪಿತಾ ಅಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರಂ ಓಂಕಾರ ಋಕ್ಸಾಮ ಯಜುರೇವಚ. ಭಗವಂತ ಅಪ್ಪ ಅಮ್ಮ ಎಲ್ಲ ಅವನೇ. ಭಾಗವತ ಹೇಳುವಂತೆ, ಅಥರ್ವಣ ರಹಸ್ಯಗಳು ತಿಳಿಸುವಂತೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ವೇದ್ಯಂ ಪವಿತ್ರಂ ಓಂಕಾರಂ. ಓಂ ಅಂದರೆ ಅಕಾರ ಉಕಾರ ಮಕಾರಗಳ ನಾದ ಘೋಷ ಬಿಂದು ಯಾರನ್ನ ಕೊಂಡಾಡ್ತಾ ಇದೆ? ಭಗವಂತನನ್ನೇ. ಋಕ್ಸಾಮ ಯಜುರೇ ವಚ. ಋಗ್ವೇದ, ಯಜುರ್ವೇದ, ಸಾಮ, ಅವನು ಆ ವೇದಗಳಿಂದಲೇ ತಿಳಿಲಿಕ್ಕೆ ಯೋಗ್ಯನಾಗಿದ್ದಾನೆ. ಅದನ್ನೇ ಶ್ರೀಮದ್ ಆಚಾರ್ಯರು ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಅಂದರು ವಿಜಯರಾಯರಂತಾರೆ. ವೇದ ವೇದ್ಯ ಸಾಧು ವಿನುತ ರಾಧಿಕಾ ರಮಣ ಕೃಷ್ಣ ಅಂತಾರೆ. ದೇವರನ್ನು ತಿಳಿದುಕೊಳ್ಳಿಕ್ಕಿರೋದು ವೇದಗಳು ಇಂದ ಮಾತ್ರ. ಅಂತಹ ಅದರಿಂದ ತಿಳ್ಕೊಂಡ್ರೂ ಪೂರ ತಿಳಿಯೋದಿಲ್ಲ ಅಂತಹ ಭಗವಂತ. ಇನ್ನು ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಭಗವಂತ ಎಲ್ಲರಿಗೂ ಗತಿ ಪರಮಾತ್ಮನೇ, ಒಡೆಯ ಭಗವಂತನೇ, ಎಲ್ಲದಕ್ಕೆ ಸಾಕ್ಷಿ ಯಾರು? ಸಾಕ್ಷಿ ಹಯಾಸ್ಯೋತ್ರಹಿ. ಪ್ರತಿಯೊಂದಕ್ಕೆ ಸಾಕ್ಷಿ ಭಗವಂತ. ನಾವೆಲ್ಲ ಅಂದುಕೊಳ್ತೇವೆ, ಏ ನಾನಿವತ್ತು ತಪ್ಪು ಮಾಡಿದೆ, ಯಾರೂ ನೋಡಲಿಲ್ಲ. ಇಲ್ಲ, ಬ್ರಹ್ಮ ಮಾನಸ ಪುತ್ರರಾದ ಶ್ರವಣ ದೇವತೆಗಳ ಅಂತರ್ಯಾಮಿಯಾದ ಭಗವಂತ ಸ್ವರ್ಭೂ ಪಾತಾಲಚಾರಿಣ. ಸ್ವರ್ಗ, ಭೂಮಿ, ಪಾತಾಳ, ಯಾವ ರೀತಿ ನಾವು ಮನೆಯಲ್ಲದೇ ಇದ್ದರೂ ನಮ್ಮನೆಗೆ ಯಾರ್ಯಾರು ಬಂದು ಹೋದರು ಅಂತ ಸಿಸಿ ಕ್ಯಾಮ್ರಾಗಳು ತೋರಿಸೋಂತೆ ಆ ದೇವತೆಗಳಿದ್ದಾರೆ. ಅದಕ್ಕೆ ಸಾಕ್ಷಿ ಯಾರು? ಸೂರ್ಯಚಂದ್ರರೇ ಸಾಕ್ಷಿಯಾಗಿರ್ತಾರೆ. ಆದ್ದರಿಂದ ಎಲ್ಲ ನಾನೇ, ಪ್ರಳಯವೂ ನಾನು ಅಂತ ಭಗವಂತ ತನ್ನ ಪರಿಚಯವನ್ನು ಮಾಡಿಕೊಟ್ಟು ಹೇಳ್ತಾನೆ. ತ್ರೈವಿದ್ಯಾ ಮಾಂ ಸೋಮಪಾ ಪೂತ ಪಾಪಾ ಯದ್ದೈರಿಷ್ಟ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ಭಾಗವತೋತ್ತಮರು ಉತ್ತಮವಾದ ಕರ್ಮವನ್ನು ಮಾಡಿದಾಗ ಅವರಿಗೆ ಉತ್ತಮವಾದ ಲೋಕ ಕರ್ಮದ ಫಲದಲ್ಲಿ ಖಂಡಿತ ವ್ಯತ್ಯಾಸ ಇದೆ. ಅಲ್ಲರಿ, ಎಲ್ಲರನ್ನ ಸೃಷ್ಟಿ ಮಾಡಿದವರು ದೇವರು, ಎಲ್ರಿಗೂ ಸಮಾನವಾದ ಫಲ ಕೊಡಲಿ, ಯಾಕೆ ಒಬ್ಬರನ್ನ ಸುಖವಾಗಿಡ್ತಾನೆ, ಕೆಲವರಿಗೆ ಸ್ವರ್ಗ ಕೊಡ್ತಾನೆ, ಕೆಲವರಿಗೆ ಮೋಕ್ಷ ಕೊಡ್ತಾನೆ, ಕೆಲವರನ್ನ ನರಕದಲ್ಲಿ ಹಾಕ್ತಾನೆ? ದೇವರು ಭಾಗವತದ ಸಪ್ತಮ ಸ್ಕಂದದಲ್ಲಿ ಆರಂಭ ಮಾಡ್ತಾ ಸಮಪ್ರಿಯ ಸುಹೃದ್ ಬ್ರಹ್ಮನ್ನ ಸಮ ಪ್ರಿಯ ಸುಹೃತ್ ಬ್ರಹ್ಮನ್ ಅಂತೆಲ್ಲ ಹೇಳ್ತಾರೆ. ಆ ಸಮ ಅಂತಿದ್ದಾಗ ಎಲ್ರಿಗೂ ಒಂದೇ ಮಾಡಬೇಕಾಗಿತ್ತಲ್ಲ ಅಂದರೆ ಇಲ್ಲ. ನಾವೆಲ್ಲ ಪ್ರಸಿದ್ಧವಾದ ಲೌಕಿಕ ದೃಷ್ಟಾಂತ ಎಲ್ಲರಿಗೂ ಗೊತ್ತಿದೆ. ಒಬ್ಬ ವೈದ್ಯನ ಬಳಿಗೆ ಹೋದಾಗ ಯಾರಿಗೂ ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಅವನಿಗೆ 10,000 ರೂಪಾಯಿ ಇಂಜೆಕ್ಷನ್ ಮಾಡ್ತಾನೆ. ಕೆಮ್ಮು ಶೀತ ನೆಗಡಿಯವ್ರು ಬಂದ
ಏ ನಾನೆಲ್ರಿಗೂ 10,000 ಇಂಜೆಕ್ಷನ್ ಕೊಡ್ತೀನಿ ಅಂದರೆ ಆ ವೈದ್ಯನ ತಲೆಗೆಟ್ಟಿದೆ ಅಂತ ಅಡ್ಮಿಟ್ ಅವನನ್ನೇ ಮಾಡ್ತಾರೆ. ಹಾಗೆ ಈ ಭಗವಂತ ವೈದ್ಯ ಬಂದ ನೋಡಿ, ಶ್ರೀ ವೆಂಕಟನೆಂಬೋ ವೈದ್ಯ ಬಂದ ನೋಡಿ. ಯಾವ್ಯಾವ ನಾವೆಲ್ಲ ಭಗವಂತನ ಪೇಷೆಂಟ್ಗಳು, ಅವನು ಜಗತ್ತಿನ ವೈದ್ಯ. ಯಾರ್ಯಾರಿಗೆ ಏನೇನು ಅವನು ಔಷಧಿ ಕೊಡಬೇಕೋ ಅವನಿಗೆ ಗೊತ್ತಿದೆ, ಯಾರ್ಯಾರಿಗೆ ಏನೇನು ಫಲಗಳನ್ನು ಕೊಡಬೇಕೋ ಅವನಿಗೆ ಗೊತ್ತಿದೆ. ನೀನು ಕುಣಿಸಿದಂತೆ ನಾನು ಕುಣಿವೆನಯ್ಯ. ಭಗವಂತ ಏನೇನು ಫಲ ಕೊಡ್ತಾನೋ ಅದನ್ನು ನಾವು ತಗೊಳ್ಬೇಕಷ್ಟೆ. ಕೊಡುವವ ನೀನು, ಕೊಂಬುವವ ನಾನು, ಬರೀ ಮನದ ಮನುಜನಿಗೆ ಸರಿ ಫಲವೇನು ಅಂತ ದಾಸರು ಹೇಳುವಂತೆ ಭಗವಂತ ಏನೇನು ಕೊಡ್ತಾನೋ ಅದನ್ನು ಸ್ವೀಕರಿಸ್ತಾ ಹೋಗಬೇಕಷ್ಟೆ. ಸ್ವದೇಶಿ ನೀನು, ಪರದೇಶಿ ನಾನು. ಆದ್ದರಿಂದ ಮೌಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿ ನಾನ್ ದೇವ ದೇವ. ಆ ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ ಮಾರ್ಗ ಯಾವುದು? ದೇವರೇ ಹೇಳಿಬಿಟ್ಟಿದ್ದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದು ಭಗವದ್ಗೀತೆಯ ಜಗತ್ತಿನ ದೊಡ್ಡದಾದಂತಹ ಭಗವಂತನ ಸಂದೇಶ. 9ನೇ ಅಧ್ಯಾಯದ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಶ್ಲೋಕ ಅಂದ್ರೂ ಅಡ್ಡಿ ಇಲ್ಲ. ಇಡೀ ಜಗತ್ತಿನಲ್ಲಿ ಇದು ಇವತ್ತಿನ LIC ಅವರು ಕೂಡ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಲೋಗೋನೇ ಹಾಕ್ಕೊಂಡು ಬಿಟ್ಟಿದ್ದಾರೆ. ಒಂದೇ ವ್ಯತ್ಯಾಸ, ಭಗವಂತ ಇದ್ದಾಗಲೂ ಕಾಪಾಡ್ತಾನೆ, ಹೋದ ಮೇಲೂ ಕಾಪಾಡ್ತಾನೆ. ಅವ್ರು ಹೋದ ಮೇಲೆ ಡಾಕ್ಯುಮೆಂಟ್ ಸರಿ ಇದ್ರೆ ಏನಾದರೂ ಕೊಟ್ಟಾರು, ಕೊಡದೇ ಇದ್ರು ಏನು ದೇವರೇ ಗತಿ. ಆದರೆ ನಿಜವಾದ ಯೋಗಕ್ಷೇಮವನ್ನು ನೋಡಿಕೊಳ್ಳೋನು ಯಾರು? ಯೋಗ ಅಂದ್ರೆ ಏನು? ಅಪ್ರಾಪ್ತಸ್ಯ ಪ್ರಾಪ್ತಿ ಹಿ ಯೋಗ, ಯೋಗಸ್ಯ ಪರಿರಕ್ಷಣಂ ಕ್ಷೇಮ. ನಮಗೊಂದು ವಸ್ತು ಸಿಗಬೇಕು ಅಂತ ಇರೋದಿಲ್ಲ, ಆದರೂ ನಮಗದು ಸಿಕ್ತು, ಅದೇ ಯೋಗ ಅಂತೇವೆ. ಆ ಬಂದ ಯೋಗವನ್ನು ರಕ್ಷಣೆ ಮಾಡಿಕೊಂಡ್ರೆ ಅದೇ ಕ್ಷೇಮ ಆಗ್ತದೆ. ಅನನ್ಯಾಶ್ಚಿಂತಯಂತೋ ಮಾಂ, ಅನ್ಯ ಚಿಂತನೆಗಳಿಂದ ಭಗವಂತನ ಚಿಂತನೆ ಮಾಡಬಾರ್ದು. ಯಾವ ಚಿಂತನೆಗಳಿಲ್ಲದೇನೆ ಭಗವದ್ ಉಪಾಸನೆ, ಫಲಾಪೇಕ್ಷೆ ಇಲ್ಲದೇನೆ ಮಾಡಬೇಕು. ಇವತ್ತು ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಏನೋ ಹಣಕಾಸು ಬರೋದಿಲ್ಲ, ಹೆಸರು ಬರೋದಿಲ್ಲ, ಕೀರ್ತಿ ಬರೋದಿಲ್ಲ ಅಂದರೆ ಯಾವ ದಡ್ಡನೂ ಒಂದು ಪ್ರವೃತ್ತಿ ಮಾಡೋದಿಲ್ಲ. ಹಾಗಿದ್ದಾಗ ನಾವು ಏನೂ ಬೇಡ ಅಂತ ದೇವರ ಪೂಜಾದಿಗಳನ್ನು ಮಾಡಿದರೆ ಮಾತ್ರ ಅನನ್ಯಾಶ್ಚಿಂತಯಂತೋ ಯೇ ಜನಾಹ ಪರ್ಯುಪಾಸತೆ. ಯಾವ ಭಕ್ತರು ನನ್ನನ್ನು ಏನೂ ಬೇಡ ಅಂತ ಉಪಾಸನೆ ಮಾಡ್ತಾರೋ ತೇಷಾಂ ನಿತ್ಯಾಭಿಯುಕ್ತಾನಾಂ ಅವರ ಯೋಗಕ್ಷೇಮಂ ವಹಾಮಿ ಅಹಂ. ಭಗವಂತನೇ ಯೋಗಕ್ಷೇಮ ನೋಡ್ಕೊಳ್ತಾನೆ, ನಮಗಿನ್ನೇನು ಬೇಕ್ರಿ? ಭಗವಂತ ಯಾರು ಒಲಿದರೇನು ಯಮಗಿನ್ನಾರು ಮುನಿದರೇನು, ಕ್ಷೀರ ಸಾಗರ ಶೇಷಶಾಹಿಯಾದ ಭಗವಂತನ ದಾಸರಿಗೆ ಯಾರು ಒಲಿದರೇನು ಯಾರು ಮುನಿದರೇನು? ಭಗವಂತ ನಮಗೊಬ್ಬ ಇದ್ರೆ ಸಾಕು, ಬೇರೆ ಯಾರು ಬೇಕು ಅಂತಿಲ್ಲ, ಅವನೊಬ್ಬ. ಅದಕ್ಕೆ ಪ್ರಸನ್ನ ವೆಂಕಟದಾಸರಂತಾರೆ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಬಡಿಯೋ ಬೆನ್ನಲಿ ಶ್ರೀನಿವಾಸ, ರಾಜಂಗಳ ಸವಡಿಪೆ ಶ್ರೀನಿವಾಸ, ನಾನು ಬೇರೆಯವನು ತಿಳ್ಕೊಳ್ಬೇಡ, ನಿನ್ನವ ನಿನ್ನವ ಶ್ರೀನಿವಾಸ, ನಾ ಅಂದ್ಯವನರಿಯೇ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ. ಭಗವಂತ ನೀನೊಬ್ಬನೇ ಗತಿ ಕಣು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ನಮ್ಮ ಯೋಗಕ್ಷೇಮವನ್ನು ಖಂಡಿತವಾಗಿಯೂ ನೋಡ್ಕೊಳ್ತಾನೆ. ಯೇಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತ ತೇಪಿ ಮಾಮೇವ ಕೌಂತೇಯ ಯಜಂತಿ. ಅಲ್ಲಿ
ವಿಧಿಪೂರ್ವಕ. ಕೆಲವರು ಬೇರೆ ಬೇರೆ ದೇವತಾ ಉಪಾಸನೆ ಮಾಡ್ತಾರೆ. ಈಗ ಸಾತ್ವಿಕ ಹೋಮಗಳು ಧನ್ವಂತರಿ, ಅದೇ ರೀತಿಯ ಕಪಿಲ ತತ್ವಮಂತ್ರ ಹೋಮಗಳು, ಬೇಕಾದಷ್ಟು ಸಾತ್ವಿಕ ಮಂತ್ರ ಹೋಮಗಳಿದ್ದ ಶ್ರೀಕರ ನಾರಾಯಣ ಕೃಷ್ಣ ರಾಮ ಬೇಕಾದಷ್ಟು ಮಂತ್ರಗಳಿದ್ದ. ಕೆಲವರಿಗೆ ಶೀಘ್ರ ಫಲ ಬೇಕು, ಅದಕ್ಕೇನು ಮಾಡ್ತಾರೆ, ಕ್ಷುದ್ರ ಅನ್ಯ ದೇವತಾ ಉಪಾಸನೆಯನ್ನು ಮಾಡ್ತಾರೆ, ಬೇಗ ಫಲ ಬಂದ್ಬಿಡ್ಬೇಕು. ಆ ರೀತಿಯಾದ ಹೋಮಾದಿಗಳನ್ನು ಮಾಡಿದರೂ ಕೂಡ ಆ ದೇವತೆಗಳ ಒಳಗಿರೋನು ಯಾರು, ನಾನೇ ಅಂತಾನೆ ಪರಮಾತ್ಮ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತ. ಬ್ರಹ್ಮನ ಒಳಗಡೆ ಬ್ರಹ್ಮನಾಗಿದ್ದೇನೆ, ಶಿವನ ಒಳಗಡೆ ಶಿವನಾಗಿದ್ದೇನೆ. ನೀನು ಯಾರದ್ದೇ ಹೋಮ ಮಾಡಿದರೂ ಕೂಡ ಅದು ಬಂದು ಸೇರೋದು ನನಗೆ, ಎಲ್ಲವೂ ನನ್ನಲ್ಲೇ ಬಂದು ಸೇರ್ತದೆ ಅಂತಾನೆ ಪರಮಾತ್ಮ. ಹೀಗೆ ತೇಪಿ ಮಾಮೇವ ಕೌಂತೇಯ ಅಂತ ಕೃಷ್ಣ ಉಪದೇಶವನ್ನು ಮಾಡಿದ್ದಾನೆ. ಹೇಳಿದ ಭಗವಂತ, ಅಹಂ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಪಿ ಜಾನಂತಿ ತತ್ವೇನಾತಶ್ಚಿಯ ಅವಂತಿತೆ. ಅಲ್ಲ, ಎಂಥ ದಡ್ಡರಿದ್ದಾರೆ, ಎಲ್ಲವೂ ಕೂಡ ಯಾರು ಅಂತ ತಿಳ್ಕೊಂಡಿದ್ದೀರಿ, ನಾನೇ. ಆದರೂ ಕೂಡ ನಾನು ಅದನ್ನು ಮಾಡಿಬಿಟ್ಟೆ ಇದನ್ನು ಮಾಡಿಬಿಟ್ಟೆ ಅಂತ ಭಾರಿ ಕೊಚ್ಚಿಕೊಳ್ತಾ ಇರ್ತಾರೆ. ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ ಅಂತ ಆ ನೆನಪೇ ಆಗೋದಿಲ್ಲ. ನೀವು ಯಾರದ್ದೇ ಮಾಡಿ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಎಲ್ಲಿ ಏನನ್ನು ಮಾಡಿದರೂ ಕೂಡ ಕೊನೆಗೆ ಭಗವಂತನ ಪಾದಕ್ಕೇ ಹೋಗಿ ಎಲ್ಲವೂ ಕೂಡ ಎಂಡಾಗುವುದು. ಆದ್ದರಿಂದ ಇದನ್ನು ಯಾರು ತಿಳ್ಕೊಂಡಿಲ್ಲ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಜ ಯಾಂತಿ ಮಧ್ಯಾಜಿ ನೋಮಾಮ್ ಅಂತ ಕೃಷ್ಣ ಹೇಳ್ತಾ ಅದ್ಭುತವಾದ ಮತ್ತೊಂದು ಸಂದೇಶ ಕೊಡ್ತಾನೆ. ಲೋಕದಲ್ಲಿ ಪ್ರಸಿದ್ಧವಾದ ಸಂದೇಶ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಿಯತಾತ್ಮನಃ. ಅರ್ಜುನ, ನನಗೇನು ವೈಭವದ ಪೂಜೆ ಬೇಡಪ್ಪ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಹೂವ ತರುವರ ಮನೆಗೆ ಹುಲ್ಲ ತರುವ ಆವ ಲಕುಮಿ ರಮಣ ಇವಗಿಲ್ಲ ಗರುವ ಹಲವು ಕಾಲಗಳಿಂದಲೀ ಮಾರ್ಗದಿ ಶಿಲೆ ಶಾಪದಿ ಬಳಲಿರಲು ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜ ಲೋಚನೆಯ ಕೇಳಲೋ. ನಾವು ಪತ್ರ ಒಂದು ದಳ ತುಳಸಿಯನ್ನು ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡಬೇಕು. ಆಗ ಆ ಸತ್ಯಭಾಮೆ ಆ ಒಂದು ತಕ್ಕಡಿಯ ಪ್ರಸಂಗ ನಮಗೆಲ್ಲ ಗೊತ್ತಿದೆ. ಭಗವಂತ ಸಿರಿ ಸಂಪತ್ತುಗಳಿದ್ದರೂ ಕೂಡ ಒಂದು ದಳ ತುಳಸಿ ಅದರ ಮೇಲೆ ಬಿದ್ದರೆ ಭಗವಂತ ಪ್ರೀತನಾಗ್ತಾನೆ. ಎಲ್ಲ ಲೈಟ್ಗಳಿರ್ತದೆ, ಕರೆಂಟೇ ಇಲ್ಲ ಅಂದರೆ ಹೇಗೆ? ಎಲ್ಲ ಸಕಲ ಸಾಧನಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿಕೊಳ್ಳನೋ? ತುಳಸಿ ಒಂದಿಲ್ಲ ಅಂದರೆ ಬೇಡ ಅಂದ್ರೆ ರಿಜೆಕ್ಟ್ ಮಾಡಿಬಿಡ್ತಾನೆ ಪರಮಾತ್ಮ. ಪುಷ್ಪ ಪತ್ರ ಅಂದ್ರೆ ಏನರ್ಥ? ಪತಂತಂ ತ್ರಾಯತೆ ಯಸ್ಮಾತ್, ಕೆಳಗೆ ಬೀಳುವವನನ್ನ ಮೇಲಕ್ಕೆತ್ತೋದು ಯಾವುದು? ಗಾಯತ್ರಿ ಮಂತ್ರ. ನಾವು ಯಾವುದೋ ತುಳಸಿ, ನಾಟಿ ತುಳಸಿ, ನೀರು ತುಳಸಿ, ಕಪ್ಪು ತುಳಸಿ, ಬಿಳಿ ತುಳಸಿ, ಅದಲ್ಲ. ಪತಂತಂ ತ್ರಾಯತೆ ಯಸ್ಮಾತ್ ಪತ್ರಮಿತ್ಯೆ ಭಿದೀಯತೆ, ಗಾಯತ್ರಿ ಮಂತ್ರ. ಕೆಳಗೆ ಬೀಳುವವನನ್ನ ಧಿಯೋಯೋನ ಪ್ರಚೋದಯಾತ್, ಮೇಲಕ್ಕೆ ಬಡಿದೆಬ್ಬಿಸುವ ಮಂತ್ರ, ಅದು ನಿಜವಾದ ಪತ್ರ. ಗಾಯತ್ರಿ ಇಲ್ಲದೆ ಇದ್ರೆ ಅವನು ಬ್ರಾಹ್ಮಣನೇ ಅಲ್ಲ. ಗಾಯತ್ರಿ ಉಪಾಸನೆ ಮಾಡದೇ ಇದ್ರೆ ಯಾವ ಜಪ ಮಾಡಿದರೂ ಸಿದ್ಧಿ ಇಲ್ಲ, ಅದು ಬೇಸಿಕ್ ಲೆವೆಲ್. SSLC ಆಗದೇನೆ ನಾನು ದೊಡ್ಡ ವಿಜ್ಞಾನಿ ಅಂತ ದ್ರೋಣ್ ಪ್ರತಾಪ್ ಅರೆಸ್ಟ್ ಆದ. ಹಾಗಾಗ್ತದೆ ನಮ್ಮ ಪರಿಸ್ಥಿತಿ. ನಮ್ಮ ತುಳಸಿ ದಳ ಇಲ್ಲದೇನೆ
ನಾನು ಎಲ್ಲ ಹೂ ಹಾಕಿದ್ದೇನೆ ಅಂತಂದರೆ ವ್ಯರ್ಥ ಪೂಜೆ ಆಗ್ತದೆ. ಅದಕ್ಕಾಗಿ ತುಳಸಿ ಬೇಕೇ ಬೇಕು. ಪುಷ್ಪ ಅಂದ್ರೇನು? ನಾವು ಈ ಅಂಗಡಿಯ ಹೂಗಳು ಇದು ಹೌದು, ಹೂ ಬೇಕೇ ಪರಿಮಳದ, ನಮ್ಮ ಕೃಷ್ಣನ ತೋಟದ ಹೂ ಬೇಕೇ ಪರಿಮಳದ. ದಾರದಿ ಕಟ್ಟಿಲ್ಲ, ಎಲ್ಲಿಯೂ ಮಾರೋದಲ್ಲ. ಎಂಥ ಪುಷ್ಪ? ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ, ಜ್ಞಾನ ಪುಷ್ಪಂ, ತಪೋ ಪುಷ್ಪಂ. ಈ ರೀತಿಯಾದ ಹೂಗಳನ್ನು ಅರ್ಪಣೆ ಮಾಡಬೇಕು ನಾವು. ಇವತ್ತು ನಾವು ಹೂ ಹಾಕಬೇಕಾದ್ರೆ ಏನೇನೋ ಎಲ್ಲಿಯೋ ಲಕ್ಷ ಲಕ್ಷ ಹೂಗಳನ್ನು ಏರಿಸ್ತಾರೆ, ದೇವರ ಕಡೆ ಲಕ್ಷವೇ ಇರೋದಿಲ್ಲ. ಆ ರೀತಿ ಪುಷ್ಪಾರ್ಚನೆ ದೇವರು ಬಯಸೋದಿಲ್ಲ. ಒಂದೇ ಹೂವನ್ನು ಇಡಿ, ಭಕ್ತಿಯಿಂದ ಇಡಿ. ಅದು ಎಂಥದ್ದು? ಜ್ಞಾನಮಯವಾದ ಪುಷ್ಪ ಇರಬೇಕು. ಲಜ್ಜಾ ಪುಷ್ಪ, ಕೆಟ್ಟ ಕೆಲಸ ಮಾಡೋದ್ರ ನಾಚಿಕೆ ಇರಬೇಕು, ಅಹಂಕಾರ ಇರಬಾರದು. ಅದನ್ನು ನಾರಾಯಣ ಪಂಡಿತರು ಹೇಳ್ತಾರೆ, ಅಷ್ಟಬಿರ್ ಭಾವಪುಷ್ಪೈಹಿ ಅಂತ. ಫಲ ಅಂದರೆ ಯಾವುದು? ಸರ್ವಂ ಕರ್ಮ ಅಖಿಲಂ ಪಾರ್ಥ, ಎಲ್ಲವನ್ನೂ ಕೂಡ ದೇವರಿಗೆ ಅರ್ಪಣೆ ಮಾಡಬೇಕು ನಾವು. ಯತ್ ಕರೋಷಿ, ಮುಂದೆ ಕೃಷ್ಣನೇ ಹೇಳ್ತಾನೆ ಮುಂದಿನ ಶ್ಲೋಕವೇ, ಎಲ್ಲವನ್ನು ದೇವರಿಗೆ ಕರ್ಮದ ಫಲದ ಸಮರ್ಪಣೆ ದೇವರಿಗೆ ಮಾಡಬೇಕು. ನಾವು ದೇವರಿಗೆ ಅರ್ಪಣೆ ಮಾಡಬೇಕಾದರೆ ಒಳ್ಳೆಯದನ್ನೇ ಮಾಡ್ತೀವಲ್ಲ, ಹೀಗಾಗಿ ಮಾಡುವ ಪ್ರತಿಯೊಂದು ಕರ್ಮ ಒಳ್ಳೆಯದಾಗಿರಬೇಕು. ತೋಯ ಅಂದರೆ ಏನು? ನೀರು. ಯಾವ ನೀರು? ಕಾವೇರಿದ ನೀರೋ ಅಥವಾ ಯಾವುದು, ಟ್ಯಾಂಕ್ ವಾಟರೋ, ಯಾವುದು? ಲೌಕಿಕ ಉದಕ ದೇವರಿಗೆ ಬೇಡ. ಭಗವಂತ, ಅಹುದಹುದೋ ನೀ ಮಾಡಿದ ಉಪಕಾರ, ಎಷ್ಟು ಜನುಮದ ಪುಣ್ಯ ಬಂದೊದಗಿತೋ, ಎಷ್ಟು ಧನ್ಯರೋ ನಮ್ಮ ಹಿರಿಯರು ಅಂತ. ನೀನು ಮಾಡಿದ ಉಪಕಾರಕ್ಕೆ ನಾನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ದೇವರೇ ಅಂತ ಆನಂದ ಬಾಷ್ಪದ ಕಣ್ಣೀರು ಬರ್ತದಲ್ಲ, ಅದು ನಿಜವಾದ ನೀರು ದೇವರಿಗೆ. ಆ ನೀರು ಬೇಕು. ಮಡಿ ನೀರನ್ನು ಎಲ್ಲಿಟ್ಟಿರ್ತಾರೆ? ಫ್ರೀಜ್ ಮಾಡಿ ಒಳಗಡೆ ತೆಗೆದಿಟ್ಟಿರ್ತಾರೆ, ಯಾರು ಮುಟ್ಟಬಾರದು ಅಂತ. ನಮ್ಮ ಆನಂದ ಬಾಷ್ಪ ಎಲ್ಲಿರ್ತದೆ? ಒಳಗಡೆ ಇರ್ತದೆ. ಗಮನಿಸಿರ್ಬೋದು, ದುಃಖದ ಕಣ್ಣೀರು ಬಿಸಿಯಾಗಿರ್ತದೆ, ಆನಂದದ ಕಣ್ಣೀರು ತಂಪಾಗಿರ್ತದೆ. ಆ ಆನಂದ ಬಾಷ್ಪದ ತೋಯ ಅದು ಭಗವಂತನಿಗೆ ನೀರು. ಅದನ್ನೇ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಭಕ್ತಿ ಅಂದರೆ ಶ್ರೀಮದ್ ಆಚಾರ್ಯ ಹೇಳಿದಂತೆ ಮಹಾತ್ಮೆ, ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹ, ಆ ರೀತಿಯಾದ ಭಕ್ತಿ. ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಿಯತಾತ್ಮನ. ಮುಂದೆ ಹೇಳ್ತಾ, ಯತ್ ಕರೋಷಿ ಯದಶ್ನಾಸಿ, ಯತ್ ಜುಹೋಸಿ ದದಾಸಿ ಯತ್, ಯತ್ ತಪಸ್ಸಿ ಕೌಂತೇಯ ತತ್ಕುರು ಶ್ವಮದರ್ಪಣಂ. ನೀನು ಏನೇ ಮಾಡಪ್ಪ, ಎಲ್ಲವನ್ನ ಕೃಷ್ಣಾರ್ಪಣ ಅಂತ ಮಾಡು. ಆ ಜ್ಞಾನ ಇರಬೇಕು ನಮಗೆ. ಹಸುವಿನ ಕರುವನ್ನು ದೊಡ್ಡ ಹಗ್ಗ ಹಾಕಿ ಕಟ್ಟಿರ್ತಾರೆ, ಅದೆಲ್ಲ ಕಡೆ ಓಡಾಡ್ಕೊಂಡು ಬರ್ತದೆ, ಕೊನೆಗೆ ಆ ಸ್ತಂಭದ ಹತ್ತಿರನೇ ಬರ್ತದೆ. ಹಾಗೆ ನಮ್ಮನ್ನು ಕೂಡ ಭಗವಂತ, ಅವನು ಸೃಷ್ಟಿ ಮಾಡಿದ್ದಾನೆ. ಭಗವಂತನ ಕರುಗಳು ನಾವೆಲ್ಲ. ನಮ್ಮ ಲೋಕದ ಲೌಕಿಕ ವ್ಯವಹಾರಕ್ಕೆ ಎಲ್ಲಿ ಬೇಕಾದರೂ ತಿರುಗಾಡಲಿ, ಕೊನೆಗೆ ಎಲ್ಲಿ ಬರಬೇಕು? ಸ್ತಂಭಾರ್ಭಕಾ ಸಹ ನಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ. ಭಗವಂತನ ಪಾದಕ್ಕೆ ಬಂದು ನಿಂತುಕೊಳ್ಬೇಕು. ಆಗ ಅದನ್ನೇ ಹೇಳ್ತಾರೆ, ಶುಭಾಶುಭೈ ಶುಭಾಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯತಿ. ಸನ್ಯಾಸ ಅಂತಂದರೆ ಕಾವಿ ಉಟ್ಕೊಂಡು ಕೊಡಬೇಕು ಅಂತ ಅರ್ಥ ಅಲ್ಲ. ಎಲ್ಲ ಪದಾರ್ಥಗಳಲ್ಲಿ ಇದ್ದು ಇಲ್ಲದಂತೆ ಇರತಕ್ಕಂತಹ ಒಂದು ಅವಸ್ಥೆ, ಏನೂ ಬೇಡ ಅಂತ ಅನ್ನತಕ್ಕಂತಹದ್ದು. ಭಗವಂತ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ. ಪರಮಾತ್ಮನಿಗೆ ಯಾರ ಮೇಲೂ ದ್ವೇಷ ಇಲ್ಲ ರೀ, ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಇಪ್ಪ ಮೃಗ ಪಕ್ಷಿಗಳಿಗೆ ಅಲ್ಲಲ್ಲಿ ಆಹಾರ ಕೊಟ್ಟವರು ಯಾರು? ದೇವರಿಗೆ ಜನರ ಮೇಲೆ ದ್ವೇಷ, ಪ್ರಾಣಿಗಳ ಮೇಲೆ ದ್ವೇಷ ಇದ್ದರೆ
ಬರೀ ಬ್ರಾಹ್ಮಣರ ಮನೆ ಮೇಲೆ ಮಾತ್ರ ಮಳೆ ಬರಬೇಕು, ಬೆಳಕು ಬರಬೇಕು, ಮುಸ್ಲಿಮರ ಮೇಲೆ ಬರಲೇಬಾರದು. ಆ ರೀತಿ ಇತ್ತ. ದೇವರು ಎಲ್ಲರಿಗೂ ಕೂಡ ಒಬ್ಬ. ಏಕೋ ದೇವ, ಪರಮಾತ್ಮ ಎಲ್ಲರನ್ನು ಕಾಪಾಡ್ತಾ ಇದ್ದಾನೆ. ಯಾರಿಗಾದರೂ ಪಾರ್ಶಿಯಾಲಿಟಿ ಇದೆಯಾ? ಆದ್ದರಿಂದ ಏಂ ಏ ಭಜಂತಿ ಏ ಭಜಂತಿ ತು ಭಕ್ತಿಯ ಮಯಿ ತೇಷು ತೇಷು ಚಾಪ್ಯ ಅಂತ ಕೃಷ್ಣ ಹೇಳ್ತಾ ಭಕ್ತಿಯ ಮಹಿಮೆಯನ್ನು ಕೊನೆಗೆ ತಿಳಿಸ್ತಾನೆ. ಅಭಿಜೇತ್ ಸುಧರ ಸುಧರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ನಾವು ಭಕ್ತಿಯಿಂದ ಭಗವಂತನನ್ನು ಭಜಿಸಿದರೆ ನಿಜವಾಗಿಯೂ ಕೂಡ ಎಲ್ಲ ರೀತಿಯಾದ ಅನುಗ್ರಹವನ್ನು ಮಾಡ್ತಾನೆ ಭಗವಂತ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯ ಸ್ತ್ರೀಯೋ ವೈಶ್ಯ ಸದಾ ಶೂದ್ರ ತೇಪಿ ಯಾಂತಿ ಪರಾಂಗತಿ. ಅವನು ಏನು ಬೇಕಾದರೂ ಆಗಲಿ, ಕಿಂ ಪುನರ್ ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥ ಅನಿತ್ಯಮ ಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮ. ನನ್ನನ್ನು ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡಿದರೆ ಯಾವ ವರ್ಣ ಜಾತಿ ಅಂತ ನಾನು ನೋಡೋದಿಲ್ಲ. ಬೇರೆ ವರ್ಣ ಜಾತಿಯವರಿಗೇನೆ ಮೋಕ್ಷ ಕೊಡಬೇಕಾದ್ರೆ ಕಿಂಪುನ ಬ್ರಾಹ್ಮಣ ಪುಣ್ಯ ಭಕ್ತಿಯ, ಬ್ರಾಹ್ಮಣರಿಗೇನು ಹೇಳಬೇಕು, ಎಲ್ಲರನ್ನೂ ಕಾಪಾಡ್ತೇನೆ ಅಂತ ಅಭಯವನ್ನು ಕೃಷ್ಣ ಪರಮಾತ್ಮ ಕೊಟ್ಟು ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ. ಮನ್ಮನ ಭವಮದ್ ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೈ ಮಾಮೇವ ಐಷ್ಯಸಿ ಯುಕ್ತೈ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ನೋಡಪ್ಪ, ನೀನು ಮನ್ಮನ ಭವ ಮದ್ಭಕ್ತ, ನನ್ನಲ್ಲೇ ಮನಸ್ಸನ್ನು ಇಡು, ನನ್ನ ಭಕ್ತನಾಗು, ನನ್ನ ಉದ್ದೇಶದ ಯಾಗಗಳನ್ನು ಮಾಡು, ನನಗೇ ನಮಸ್ಕಾರವನ್ನು ಮಾಡು. ಇದರಿಂದ ಏನಾಗ್ತದೆ, ನನ್ನನ್ನೇ ಹೊಂದುತ್ತೀಯ ನೀನು. ನಾವು ಕೊನೆಗೆ ನಮಗೆ ಅಲ್ಟಿಮೇಟ್ ಏನು ಅಂದರೆ ಮೋಕ್ಷ ಆಗಬೇಕು. ಮೋಕ್ಷ ಅಂದರೆ ಅಲ್ಲಿ ಮುಕ್ತಿರ್ ನೈಜ ಸುಖಾನುಭೂತಿ ಅಮಲಾ ಭಕ್ತಿ ಸಾಧನ. ಆ ದೇವರ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ, ಆ ಮೋಕ್ಷಕ್ಕೆ ಹೋಗಬೇಕು. ಅದಕ್ಕೆ ಹೋಗಬೇಕಾದ್ರೆ ಭಕ್ತಿ ಮಾಡಬೇಕು. ಯಾರಲ್ಲಿ? ಭಗವಂತನಲ್ಲೇ ಮಾಡಬೇಕು. ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವ ಬಗೆ. ಶ್ರೀಪಾದರಾಜರು ಹೇಳ್ತಾರೆ, ಯಾರಿಗಾದರೂ ಮೋಕ್ಷಕ್ಕೆ ಹೋಗಬೇಕೋ, ಮುಕ್ತಿರ್ ನೈಜ ಸುಖಾನುಭೂತಿ ರಮಲಂ ಭಕ್ತಿಶ್ಚದತ್ ಸಾಧನ. ಅಂತಹ ಕೃಷ್ಣ ಹೇಳಿದಂತೆ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ, ಎಲ್ಲವೂ ಭಗವಂತನೇ ಎನ್ನುವ ಚಿಂತನೆಯನ್ನು ಮಾಡಿ, ನಮ್ಮನ್ನು ದೇವರಿಗೆ ನಾವು ಅರ್ಪಣೆ ಮಾಡಿಕೊಂಡ್ರೆ ಈ ಜನ್ಮವೋ ಜನ್ಮ ಜನ್ಮಾಂತರದಲ್ಲಿ ಮೋಕ್ಷವನ್ನು ಕೊಡ್ತಾನೆ ಅನ್ನುವ ಅಲ್ಲಿಗೆ 9ನೇ ಅಧ್ಯಾಯ ಸಂಪನ್ನಗೊಳ್ಳುತ್ತಾ ಇದೆ. ಈ ಒಂದು ಭಕ್ತಿ ಸುಧಾ ವಾಹಿನಿಯಲ್ಲಿ ಇದು 2ನೇ ಬಾರಿ ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳ ನುರಿತ ವಿದ್ವಾಂಸರು ಯತಿಗಳು ಅವರಿಂದ ಅಖಂಡವಾದ ಭಗವದ್ಗೀತೆಯ ಚಿಂತನೆ ನಡೀತಾ ಇದೆ. ನಿಜವಾಗಿಯೂ ಕೂಡ ಸ್ತುತ್ಯವಾದ ಕಾರ್ಯ. ಇದನ್ನು ಇದೇ ರೀತಿಯಾಗಿ ವಕ್ತಾರಂ ಶ್ರೋತರಂ ಪೃಚ್ಛರಕಂ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂತಹದ್ದು ಅಂತಹ ಭಗವದ್ಗೀತೆಯ ಒಂದು ಶ್ಲೋಕ. ಅದು ಮೋಕ್ಷವನ್ನು ಕೊಡಿಸಿದ ಇತಿಹಾಸ ಇದೆ. ಅಂತಹ ಗೀತೆಯ ಈ ಚಿಂತನೆ ನಮ್ಮ ವಿದ್ಯಾಗುರುಗಳಾದ ಯತಿಕುಲ ಚಕ್ರವರ್ತಿಗಳು ಪದ್ಮವಿಭೂಷಣರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು, ಹಾಗೆ ಪರಮ ಪೂಜ್ಯ ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು, ಅಲ್ಲದೆ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಎಲ್ಲ ಅಧ್ಯಾಪಕರ ಅನುಗ್ರಹ ಆಶೀರ್ವಾದ ಇದರ ಹಿಂದೆ ಇದೆ. ತಪ್ಪುಗಳು ಅನೇಕ ಆಗಿದೆ. ಎಲ್ಲ ವಿದ್ವಾಂಸರು ತಪ್ಪುಗಳನ್ನು ಮನ್ನಿಸಿ ಏನೂ ಅದರಲ್ಲಿ ಗುಣ ಇದೆ ಅದೆಲ್ಲ ಭಗವದ್ ಅನುಗ್ರಹ ಅಂತ ಚಿಂತನೆ ಮಾಡಿ ಎಲ್ಲರೂ ನಾವು ನೀವೆಲ್ಲರೂ ಕೂಡ ಗೀತೆಯನ್ನು ಪಠಿಸೋಣ, ಗೀತೆಯನ್ನು ಚಿಂತಿಸೋಣ, ಭಗವಂತ ಹೇಳಿದಂತೆ ಮೋಕ್ಷದ ಕಡೆಗೆ ನಡೆಯೋಣ ಅಂತ ಹೇಳ್ತಾ ನನ್ನ 4 ವಾಕ್ಕುಸುಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.